ಅಮ್ಮ ಏನು ಹೇಳ್ತಾಳೆ ಅಂತ ಹೇಳಿದ್ರೆ, ಹೋಗಿ ಮಗು ದುಡ್ಡು ತುಂಬ ಬ್ಯಾಂಕಲ್ಲಿ ಹೋಗಿ ಅಂತ ಹೇಳಿ. ನೀವೇನು ಹೇಳ್ತೀರಿ, ಇಲ್ಲ ಅಮ್ಮ ಅವ್ರದ್ದು ಊಟದ ಅವರ್ ಇರ್ತದೆ, ಊಟದ ಲಂಚ್ ಟೈಮ್ ಇರ್ತದೆ, ನಾ ಹೋಗೋದಿಲ್ಲ ಅಂಥೇಳಿ. ನೀವು ಅವಾಗ ಹೋಗ್ತೀರಿ. ಹೋಗಿ ಏನು ಮಾಡ್ತೀರ ಅಂತ ಹೇಳಿದ್ರೆ, ಸರ್ ಬ್ಯಾಂಕಲ್ಲಿ ನಂದು ಎಂಟ್ರಿ ಮಾಡಿಕೊಡ್ರಿ ಇದು ಇದು ಅಂತ. ಏ ಹೋಗೋ ಮರ ನಿಂದೆಲ್ಲ ಹಚ್ಚಿ, ಬ್ಯಾಂಕಿಂದು ಊಟದ ಟೈಮ್ ನಾವೇನು ಮನುಷ್ಯರಲ್ಲ ಏನು, ಹಂಗೆ ಹಿಂಗೆ ಅಂತ ಕೇಳ್ತಾರೆ ಅವ್ರು. ನೀವೇನು ಮಾಡ್ತೀರ ಅಂತ ಹೇಳಿದ್ರೆ ನಿಮ್ಮ ಅಮ್ಮನಿಗೆ ಫೋನ್ ಮಾಡಿ, ಅಮ್ಮ ನೋಡಿ ಅವ್ವ ನಾ ಹೇಳಿದ್ದಲ್ಲ ನಿಂಗೆ, ನಿಮ್ಮ ನಾ ಲಂಚ್ ಅವರ್ ಇರ್ತದೆ ಮತ್ತೆ ಯಾಕೆ ಕಳಿಸಿ, ನಂಗೆ ಇಲ್ಲಿ ಟೈಮ್ ವೇಸ್ಟ್ ಮಾಡೋಕೆ ನಂಗೆ ಬರೆಯೋದಿತ್ತು ಓದೋದಿತ್ತು ಅಂತ ಹೇಳ್ತೀರಿ ನೀವು. ಆದರೆ ಇಲ್ಲ ಫ್ರೆಂಡ್ಸ್, ನಿಮ್ಮಮ್ಮ ಇರೋದು ರೈಟ್. ಯಾಕಂತ ಹೇಳಿದ್ರೆ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಹೇಳೋದಂತ ಹೇಳಿದ್ರೆ, ಯಾವುದೇ ಬ್ಯಾಂಕಿನ ಎಲ್ಲ ಸ್ಟಾಫ್ಗಳು ಒಂದೇ ಸಲ ಊಟ ಮಾಡೋಕ್ಕೆ ಬರೋಂಗಿಲ್ಲ, ರುಟೀನಾಗಿ ಮಾಡಬೇಕು. ನಾನು ಇಲ್ಲಿ ಕುಂತೀನಿ ಅಂತ ಹೇಳಿದ್ರೆ ಬೇರೆಯವ್ರು ಊಟ ಮಾಡಬೇಕು, ಬೇರೆಯವ್ರ ಊಟ ಆದಮೇಲೆ ನಾನು ಮಾಡಬೇಕು. ಯಾಕೆ ಮಾಡಿದೆ ಅಂತ ಹೇಳಿದ್ರೆ ನಿಮ್ಮ ಕನ್ವೀನಿಯನ್ಸ್ ಸಲುವಾಗಿ ಅಂತ ಹೇಳಿದ್ರೆ, ನಮ್ಮ ಕನ್ವೀನಿಯನ್ಸ್ ಸಲುವಾಗಿ. ಇನ್ ಕೇಸ್ ಅಣ್ಣ ನೀನು ಹೇಳಾಕತ್ತಿ ವಿಡಿಯೋ ಮುಗಿಸ್ಕೊಂಡು ನೀ ಹೋಗಿಬಿಡ್ತಿ, ನಾ ಏನು ಮಾಡೋದು, ನೀನು ವಿಡಿಯೋ ತೋರಿಸ್ಬೇಕೇನು ಅಂತ ಕೇಳ್ತೀರಿ ನೀವು. ಆನ್ಸರ್ ಈಸ್ ನೋ ಫ್ರೆಂಡ್ಸ್. ಏನು ಮಾಡಬೇಕಂತ ಹೇಳಿದ್ರೆ ನೀವು 14440ಗೆ ಈ ನಂಬರ್ ಕಂಪ್ಲೇಂಟ್ ನಂಬರ್ ಇದೆ, ಬೇಕಾದ್ರೆ ನೋಟ್ ಮಾಡ್ಕೊಳ್ರಿ. ಮತ್ತೊಂದು ಹೇಳ್ತೀನಿ 14440 ಈ ನಂಬರಿಗೆ ಫೋನ್ ಮಾಡಿ ಹೇಳ್ರಿ, ಸರ್ ಈ ಈ ಬ್ರ್ಯಾಂಚಿಂದ ನಾವು ಬಂದಿದ್ದೇವೆ, ಇಲ್ಲಿ ಈಗ ತನಕ ನಮಗೆ ಈ ಥರ ಎಲ್ಲ ಇನ್ಕನ್ವೀನಿಯನ್ಸ್ ಮಾಡಕತ್ತಾರ, ನಾವು ಬೇರೆ ಕಡೆ ಹೋಗಬೇಕು ಈ ಥರ ಅಂತ ಹೇಳಿ. ಬ್ಯಾಂಕಿನ ಕಾನೂನು ಇಷ್ಟೇ. ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ಮತ್ತೆ ಸಿಗೋಣ. ಏನಾದ್ರು ಕನ್ವೀನಿಯನ್ಸ್ ಆದರೆ ಇನ್ಕನ್ವೀನಿಯನ್ಸ್ ಆದರೆ ಬ್ಯಾಂಕಿನ ವಿರುದ್ಧ ಈ ಫೋನ್ ನಂಬರಿಗೆ ಮಾಡಿ ಮತ್ತೆ ಹೇಳಿ. ಮತ್ತೂ ಏನಾದ್ರು ಹೆಚ್ಚಿನ